ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಘಟಪ್ರಭಾ ಹಾಗೂ ಹಿರಣ್ಯಕೇಶಿ ಸಂಗಮ ಸ್ಥಾನದಿಂದ ಸ್ವಲ್ಪವೇ ದೂರದಲ್ಲಿರುವ ಹುಕ್ಕೇರಿ ತಾಲೂಕಿನ ನೊಗಿನಿಹಾಳ್ ಗ್ರಾಮ ನದಿ ಪ್ರವಾಹದಿಂದ ಸಂಪೂರ್ಣ ಜಲಾವೃತವಾಗಿದ್ದು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ನೀರು ನುಗ್ಗಿದೆ. ಸುಮಾರು 50 ಹೆಚ್ಚು ಕುಟುಂಬಗಳು ನೆರೆ ಹಾವಳಿಗೆ ಒಳಗಾಗಿದ್ದು ಸ್ಥಳೀಯ ಹೈಸ್ಕೂಲ್ನಲ್ಲಿ ಗಂಜಿ ಕೇಂದ್ರ ತೆರೆಯಲಾಗಿದೆ. ನೇಗಿನಾಳ್ ಗ್ರಾಮದ ಪರಿಸ್ಥಿತಿಯನ್ನ ನೀವೀಗ ನೋಡ್ತಾ ಇದ್ರೆ, ನೇಗಿನಾಳ್ ಗ್ರಾಮದ ಪಕ್ಕದಲ್ಲೇ ಇರ್ತಕ್ಕಂತ ಅವರ್ಗೋಳದಿಂದ ಗೋಡಗೇರಿಗೆ ಸಂಪರ್ಕ ಕಲ್ಪಿಸುವ ತೂಗು ಸೇತುವೆ ಕೂಡ ಮುರಿದು ಬಿದ್ದಿದೆ. ಮುರಿದು ಬಿದ್ದು ಈ ತೂಗು ಸೇತುವೆ ನದಿ ಪಾಲಾಗಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಗೋಡಗೇರಿಯಿಂದ ಅವರ್ಗೋಳ್ ಗ್ರಾಮಕ್ಕೆ ಹೇಗೆ ಹೋಗುವುದು ಎಂದು ಗ್ರಾಮಸ್ಥರು ಕೂಡ ಆತಂಕಕ್ಕೊಳಗಾಗಿದ್ದಾರೆ. ವರುಣ ರಾಜ, ನಿನ್ನ ಅಬ್ಬರವನ್ನ ಇನ್ನಾದ್ರೂ ಕಡಿಮೆ ಮಾಡಿ ನಮ್ಮ ಮೇಲೆ ಕೃಪೆ ತೋರು ಎಂದು ಜನರು ಪ್ರಾರ್ಥಿಸುತ್ತಿದ್ದಾರೆ. ಮಳೆರಾಯನ ಅಬ್ಬರಕ್ಕೆ ಜನ ಜೀವನ ಅಸ್ತವ್ಯಸ್ತಗೊಂಡಿದೆ.